ಬಿಬಿಎಂಪಿ ಚುನಾವಣೆಗೆ ಜೆಡಿಎಸ್ ಬಿರುಸಿನ ಪ್ರ ತಯಾರಿಯನ್ನು ನಡೆಸಿಕೊಳ್ತಾ ಇದೆ ಸಂಜೆ ಐದು ಗಂಟೆಗೆ ಇವತ್ತು ಬಿಜೆಪಿ ಭವನದಲ್ಲಿ ಮಹತ್ವದ ಸಭೆ ಕೂಡ ಇದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಜಿ ಸಿಎಂ ಎಚ್ ಕೆ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಲಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ನಗರ ಘಟಕದ ವಿಭಾಗಗಳ ಪದಾಧಿಕಾರಿಗಳು ಇತರೆ ಮುಖಂಡರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಬಿಬಿಎಂಪಿ ಚುನಾವಣಾ ಸಂಬಂಧ ಆರಂಭಿಸಬೇಕಾದಂಥ ಸಿದ್ಧತೆಗಳ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆಯಾಗುತ್ತೆ ಭಾಳ ಪ್ರಮುಖವಾಗಿ ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ಮೂರು ಪಕ್ಷಗಳ ನಾಯಕರು ಈಗ ಭಾಳ ಭಾಳ ತಲೆ ಕೆಡಿಸಿಕೊಂಡಿದ್ದಾರೆ ಹಾಗಾಗಿನೇ ಭಾಳಷ್ಟು ತಯಾರಿಯನ್ನು ನಡೆಸಿಕೊಳ್ತಾ ಇದ್ದಾರೆ ಕೂಡ ಮೂರು ಪಕ್ಷಗಳು ಹಾಗಾಗಿನೇ ಜೆ ಡಿ ಎಸ್ ಈಗ ಒಂದು ಹೆಜ್ಜೆ ಮುಂದೆಯನ್ನು ಮುಂದೆ ಇಟ್ಟು ಸಭೆಯನ್ನು ಕರೆದಿರುವುದು ಇವತ್ತು ಬೆಂಗಳೂರಿನ ನಗರದ ಪದಾಧಿಕಾರಿಗಳಾಗಿರ್ಬೋದು ಜೊತೆಗೆ ಈ ಹಿಂದೆ ಏನು ಅಭ್ಯರ್ಥಿಗಳಾಗಿದ್ದರಲ್ಲ ಆ ಅಭ್ಯರ್ಥಿಗಳು ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಇವರೆಲ್ಲರಿಗೂ ಕೂಡ ಭಾಳಷ್ಟು ಸಲಹೆ ಸೂಚನೆಗಳನ್ನು ಜೆ ಡಿ ಎಸ್ನ ನಾಯಕರು ನೀಡಲಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಮಾಜಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿಯವರು ಕೂಡ ಇರ್ತಾರೆ ಜೊತೆಗೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಜೊತೆಗೆ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಭಾಗವಹಿಸಲಿದ್ದಾರೆ ಹಾಗಾಗಿ ಇವರೆಲ್ಲರೂ ಕೂಡ ಇಲ್ಲಿ ಅಭ್ಯರ್ಥಿಗಳಿಗೆ ಅಂದರೆ ಈ ಹಿಂದೆ ಏನು ಎಲೆಕ್ಷನ್ಗೆ ನಿಂತ್ಕೊಂಡಿದ್ರಲ್ಲ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರಲ್ಲ ಅಭ್ಯರ್ಥಿಗಳು ಅವರಿಗೆ ಆಗಿರ್ಬೋದು ನಗರ ಘಟಕದ ವಿಭಾಗಗಳ ಪದಾಧಿಕಾರಿಗಳಾಗಿರ್ಬೋದು ಇತರ ಮುಖಂಡರಿಗೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ಯಾವ ರೀತಿಯಾಗಿದೆ ಏರಿಯಾದಲ್ಲಿ ಚಿತ್ರಣ ಯಾರ ಪರವಾಗಿದೆ ಜನರ ಒಲವು ಇದೆಲ್ಲದರ ಬಗ್ಗೆಯೂ ಕೂಡ ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅದಾದ ನಂತರ ಈ ಬಾರಿ ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಗೆದ್ದೆ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಉತ್ಸಾಹ ತುಂಬುವಂಥ ಕೆಲಸವು ಪ್ರೋತ್ಸಾಹಿಸುವಂಥ ಕೆಲಸವೂ ಕೂಡ ಆಗುತ್ತೆ ನಾಯಕರಿಂದ ಇನ್ನೂ ರಾಷ್ಟ್ರೀಯ ಪಕ್ಷಗಳಿಗೂ ಮೊದಲೇ ಜೆ ಡಿ ಎಸ್ ಚುನಾವಣಾ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ ಜನತಾ ಮಿತ್ರ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯಾಗುತ್ತೆ ಈ ಸಂದರ್ಭದಲ್ಲಿ ಜನತಾ ಮಿತ್ರ ಕಾರ್ಯಕ್ರಮ ಏನಿದೆಯಲ್ಲ ಈ ಒಂದು ಕಾರ್ಯಕ್ರಮ ಜನತಾ ಜಲಧಾರೆ ಕಾರ್ಯಕ್ರಮ ಇತ್ತಲ್ಲ ಅದೇ ರೀತಿಯಾಗಿ ಇದು ಕೂಡ ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ ಇನ್ನು ಬಿ ಎಂ ಪಿ ಚುನಾವಣಾ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಾಗಿ ಸಿದ್ಧತೆಗಳನ್ನು ಆರಂಭಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗುತ್ತೆ